ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, 8ನೇ ತರಗತಿ ಗಣಿತ ಅಧ್ಯಾಯ 5 ವರ್ಗಗಳು ಮತ್ತು ವರ್ಗಮೂಲಗಳಲ್ಲಿ ನಾವು ಈಗಾಗಲೇ 5.1 5.2 ಡಿಸ್ಕಸ್ ಮಾಡಿದ್ದೀವಿ. ಇವತ್ತು 5.3 ಡಿಸ್ಕಸ್ ಮಾಡೋಣ. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ ತನಕ ನೋಡ್ಕೊಳ್ರಿ. ಎಷ್ಟು ಕ್ವೆಶನ್ಸ್ಗಳು ಈಸಿಯಾಗಿದ್ದಾವೆ ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಬನ್ನಿ, ಫಸ್ಟ್ ಕ್ವೆಶನ್ ಏನಿದೆಯಪ್ಪ ಅಂದ್ರೆ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಯಾವುವು ಅಂತ ಕ್ವೆಶನ್ ಕೇಳ. ಅಂಕಿ ಅಂದ್ರೇನು? ಸಿಂಗಲ್ ಸಂಖ್ಯೆ ಇರಬೇಕು, ಅದಕ್ಕೆ ನಾವು ಅಂಕಿ ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, 9801 ಇದೆ ಫಸ್ಟ್ನೇ ಕ್ವೆಶನ್. 9801 ಅಂತಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಅಂಕಿಗಳು ಯಾವುವು ಅಂತ ಕ್ವೆಶನ್ ಕೇಳ. ಅಂದರೆ ಇಲ್ಲಿ ಒಂದಿದೆಯಪ್ಪ ಅಂದ್ರೆ ಲಾಸ್ಟ್ನೇ ಬಿಡಿ ಸ್ಥಾನದಲ್ಲಿ. ಈ ಒಂದರ ವರ್ಗ ಏನಾಗಿರ್ತೈತೆ ಹೇಳ್ರಿ? ಒಂದೇ ಆಗಿರ್ತೈತಿ. ಈ 9ರ ವರ್ಗ ಎಷ್ಟು ರೀ? 9ರ ವರ್ಗ ಎಷ್ಟು? 81. ಬಿಡಿ ಸ್ಥಾನದಾಗ ಏನಿರಬೇಕು? ಒಂದಿರಬೇಕು. ಯಾವ ಸಂಖ್ಯೆಗಳಿರ್ಬೇಕು? ಯಾವ ಸಂಖ್ಯೆಗಳಿರ್ಬೋದಪ್ಪ ಅಂದ್ರೆ ಒಂದಿರ್ಬೋದು, ಬಿಟ್ಟರೆ ಇದೇನಾಗಿರ್ಬೋದು 9 ಇರ್ಬೋದು. ಅವು ಬಿಟ್ಟರೆ ಮತ್ತೆ ಯಾವ ಸಂಖ್ಯೆ ಇರೋಕೆ ಸಾಧ್ಯ ಇಲ್ಲ. ಬಿಡಿ ಸ್ಥಾನದಲ್ಲಿ 1 ಬರುತ್ತಿರ್ಬೇಕು. ಇದೊಂದು ವರ್ಗ, ಇದೊಂದು ಸ್ಕ್ವೇರ್ ನಂಬರ್ ಅಂತ ತಿಳ್ಕೊಳ್ರಿ. ಇದು ಎಷ್ಟು ಸ್ಕ್ವೇರ್ ನಮ್ಗೆ ಗೊತ್ತಿಲ್ಲ. ಇದನ್ನು ನಾವು ಎಷ್ಟು ಸ್ಕ್ವೇರ್ ಕಂಡು ಹಿಡಿಯೋದು ಯಾವ ಥರ? ಈ ಯಾವ ಸಂಖ್ಯೆ ಇತ್ತಪ್ಪ ಅಂದ್ರೆ ಲಾಸ್ಟ್ 1 ಬರ್ತದಪ್ಪ ಅಂದರೆ 1 ಇರಬೇಕು ಅಥವಾ 9 ಇರಬೇಕು. ಇದು 99ರ ವರ್ಗ. ಇದು ಯಾವ ಥರಪ್ಪ ಅಂದರೆ ಈ 99ರ ವರ್ಗ ನಿಮ್ಗೆ ಕಂಡು ಹಿಡಿಯೋಕೆ ಆಗಲಿಲ್ಲಪ್ಪ ಅಂತ ತಿಳ್ಕೊಡ್ರಿ. 99 ಸ್ಕ್ವೇರು 99, ಇದು 100ಕ್ಕೆ ಎಷ್ಟು ಕಡಿಮೆ ಇದೆಯಪ್ಪ ಅಂದರೆ 100ಕ್ಕೆ 1 ಕಡಿಮೆ ಇದೆ. ಆ 1 ಕಡಿಮೆ ಇದೆಯಲ್ಲ, 1ನ ಇದರನ್ನು ತೊಗೊಬಂದು ಮೈನಸ್ ಮಾಡಿರಿ. 99 ಒಳಗಡೆ 1ನ ಮೈನಸ್ ಮಾಡಿದ್ರಪ್ಪ ಅಂದ್ರೆ 98 ಬರ್ತೈತಿ. ಎಷ್ಟನ್ನು ತೊಗೊಬಂದು ಮೈನಸ್ ಮಾಡಿರಿ ಇಲ್ಲಿ? 1. 1ರ ವರ್ಗ ಎಷ್ಟು? 1ದೇ. ಅದನ್ನು ನಾವು 01 ಬಂದು ಬರೆದ್ಬಿಟ್ಟಪ್ಪ ಅಂದ್ರೆ 9801. ಹಾಗಾಗಿ ಇಲ್ಲಿ ಯಾವ ಸಂಖ್ಯೆ ಇರ್ತದಪ್ಪ ಅಂದ್ರೆ ಬಿಡಿ ಸ್ಥಾನದಾಗ 1 ಇರಬೇಕು ಅಥವಾ 9 ಇರಬೇಕು. ಇದು 1ರ ವರ್ಗ ಆಗಿರಬೇಕು, ಇಲ್ಲಿಕ್ಕಪ್ಪ ಅಂದ್ರೆ 9ರ ವರ್ಗ ಆಗಿರಬೇಕು. ಅವಾಗ ಮಾತ್ರ ಏನಾಗಿರ್ತದಪ್ಪ ಅಂದ್ರೆ ಬಿಡಿ ಸ್ಥಾನದಲ್ಲಿ 1 ಬರೋಕ್ಕೆ ಸಾಧ್ಯ. ಇದು ನಿಮ್ಗೆ ಗೊತ್ತಾಯಿತು ಅಂದ್ಕೊತಿದ್ದೀನಿ. ಈ ನೆಕ್ಸ್ಟ್ ನೋಡ್ರಿ, 99856 ಇದೆ ನೆಕ್ಸ್ಟ್ ಕ್ವೆಶನ್. ಇಲ್ಲಿ 6 ಇದೆಯಪ್ಪ ಅಂದ್ರೆ ಯಾವ ಸಂಖ್ಯೆ ಆಗಿರ್ಬೋದು, ಯಾವುದರ ವರ್ಗ ಆಗಿರ್ಬೋದು? ಇದು 4ರ ವರ್ಗ ಆಗಿರ್ಬೇಕು, ಇಲ್ಲಿಕ್ಕಪ್ಪ ಅಂದ್ರೆ 6ರ ವರ್ಗ ಆಗಿರ್ಬೇಕು. 4ರ ವರ್ಗ ಅಂದ್ರೆ 16, ಇದೆಲ್ಲ ದೊಡ್ಡ ಸಂಖ್ಯೆ ಅಂದ್ರೆ ನೀವು ಒಂದು ಯಾವುದೋ ಒಂದು ಸಂಖ್ಯೆ ಎಷ್ಟೇ ಇತ್ತು ಅಂತ ತಿಳ್ಕೊಳ್ರಿ. ಲಾಸ್ಟ್ಗೆ 4 ಇದೆ, ಇದ್ರ ವರ್ಗ ಆಗಿದೆ ಅಂತ ತಿಳ್ಕೊಂಬಿಡೋದನ್ನು. 4ರ ವರ್ಗ ಅಂದ್ರೆ ಬಿಡಿ ಸ್ಥಾನದಾಗ ನೀವು 4ರ ವರ್ಗ ಎಷ್ಟು ಬರ್ತೈತಿ? 4×4=16. ಬಿಡಿ ಸ್ಥಾನದಾಗ ಯಾವ ಸಂಖ್ಯೆ ಬರಬೇಕಪ್ಪ ಅಂದ್ರೆ 1, 4 ಬರಬೇಕು, ಇಲ್ಲಿಕ್ಕಪ್ಪ ಅಂದ್ರೆ 1, 6 ಬರಬೇಕು. 6ರ ವರ್ಗ, 4ರ ವರ್ಗನೂ ಲಾಸ್ಟ್ಗೆ 6 ಬರ್ತದೆ, 6ರ ವರ್ಗನೂ ಲಾಸ್ಟಿಗೆ ಏನು ಬರ್ತದೆ? 6 ಬರ್ತೈತಿ. ಹೀಗಾಗಿ ನಾನು ಇಲ್ಲಿ ಬರೆದಿದ್ದು ನೋಟು, 4×4 ಅಂದರೆ 16 ಬರ್ತದೆ, 6×6 ಅಂದರೆ 36 ಬರ್ತದೆ. ಇಲ್ಲಿ 6 ಇದೆಯಪ್ಪ ಅಂದ್ರೆ ಇದು 4ರ ವರ್ಗ ಆಗಿರ್ಬೇಕು, ಇದಕ್ಕಪ್ಪ ಅಂದ್ರೆ 6ರ ವರ್ಗ ಆಗಿರ್ಬೇಕು. ಬಿಡಿ ಸ್ಥಾನದಲ್ಲಿ ಇರಬಹುದಾದ ಸಂಖ್ಯೆಗಳು ಯಾವಪ್ಪ ಅಂದ್ರೆ 1, 4 ಅಥವಾ 6. ನಾ ಯಾವ ಥರ ಹೇಳ್ತಾ ಇದ್ದೀನಿ ಅಂತೇಳಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ಇಲ್ಲಿ 1 ಇದೆ ಅಂದರೆ ಈಗಾಗಲೇ ಹೇಳಿದ್ದೀನಿ, 1 ಅಥವಾ 9 ಇರಬೇಕು. ಇಲ್ಲಿ 5 ಇದೆಯಪ್ಪ ಅಂದ್ರೆ ಯಾವ ಸಂಖ್ಯೆ 5ರಿಂದ ಎಂಡ್ಗೊಳ್ತಾವಪ್ಪ ಅಂದ್ರೆ 5ರ ವರ್ಗನೇ 5ರಿಂದ ಎಂಡ್ಗೊಳ್ತೈತಿ. ಹೀಗಾಗಿ ಇದು 5 ಆಗಿರ್ತದೆ. ಓಕೆ, ಈ ನೆಕ್ಸ್ಟು ಸೆಕೆಂಡ್ ಮೇನ್ ಕ್ವೆಶನ್ ಏನಿದೆಯಪ್ಪ ಅಂದ್ರೆ ಯಾವುದೇ ರೀತಿಯ ಲೆಕ್ಕಾಚಾರ ಮಾಡದೆ ಈ ಕೆಳಗಿನವುಗಳಲ್ಲಿ ಯಾವುವು ಪೂರ್ಣ ವರ್ಗಗಳಲ್ಲ ಎಂದು ತಿಳಿಸಿ ಅಂತ ಕ್ವೆಶನ್ ಕೇಳಿದ್ದಾನೆ. ಇಲ್ಲಿ ನೋಡ್ರಿ, ಯಾವುದೇ ರೀತಿಯ ಲೆಕ್ಕಾಚಾರಗಳನ್ನು ಮಾಡದೆ ನಿಮ್ಗೆ ಅಭ್ಯಾಸ 5.1 ಹೇಳುವತ್ನಾಗ ನಾನು ಹೇಳಿದ್ದೆ ಯಾವ ಥರ ನಾವು ವರ್ಗ ಸಂಖ್ಯೆಗಳನ್ನ ಇದು ಹೌದು ಅಲ್ಲ ಅಂತ ಕಂಡುಹಿಡ್ಕೋಬೋದಂತೆ. 153, 257, 408 ಇವು ವರ್ಗ ಸಂಖ್ಯೆಗಳಲ್ಲ. ಯಾಕಲ್ಲಪ್ಪ ಅಂದರೆ ಇವುಗಳಲ್ಲಿ 153, 257, 408 ವರ್ಗ ಸಂಖ್ಯೆಗಳಲ್ಲ. ಯಾಕಪ್ಪ ಅಂದ್ರೆ ಇವ್ರು ನೋಡ್ರಿ, ಬಿಡಿ ಸ್ಥಾನಗಳಲ್ಲಿ ಏನೇನಿದಾವಪ್ಪ ಅಂದ್ರೆ 1 3 ಇದೆ, 1 7 ಇದೆ, 1 8 ಇದೆ. ಹಾಗಾಗಿ 3 7 8 ಅಥವಾ 11 2 ಇವೇನಾದರೂ ಇದ್ದವಪ್ಪ ಅಂದ್ರೆ ಇವು ಏನಾಗಿರಂಗಿಲ್ಲಪ್ಪ ಅಂದ್ರೆ ವರ್ಗ ಸಂಖ್ಯೆ ಆಗಿರಲು ಸಾಧ್ಯ ಇಲ್ಲ ಅಂತೇಳಿ ನಾನು ಹಿಂದಿನ 5.1 ಹೇಳಿದ್ದೆ. ಅದೇ ಥರ ಇವ್ರನ್ನ ಲೆಕ್ಕಾಚಾರ ಮಾಡಿದೆ ಅಂದರೆ ನಮ್ಗೆ ನೋಡಿದ್ರೆ ಗೊತ್ತಾಗ್ತೈತಿ ವರ್ಗ ಸಂಖ್ಯೆಗಳು ಹೌದೋ ಅಲ್ಲ ಅಂತೆ. ಬಿಡಿ ಸಂದ 3 5 3 7 8 ಇತ್ತಪ್ಪಂದ್ರೆ ಇದು ವರ್ಗ ಸಂಖ್ಯೆಗಳು ಆಗಕ್ಕೆ ಸಾಧ್ಯನೇ ಇಲ್ಲ. ಇದು ಒಂದೇ ವರ್ಗ ಸಂಖ್ಯೆ ಆಗ್ತೈತೆ. 441 ಇದು 21ರ ವರ್ಗ. ಇದು ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಹೀಗಾಗಿ ನಾವು ಇದನ್ನು ಬರೀಬೋದು, ಇವುಗಳಲ್ಲಿ 153, 257, 408 ಇವು ಪೂರ್ಣ ವರ್ಗಗಳಲ್ಲಿ ವರ್ಗಗಳಲ್ಲ. ಏಕೆಂದರೆ ವರ್ಗ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿ 3 7 8 ಎರಡನ್ನು ಹೊಂದಿರುವುದಿಲ್ಲ. ಹೀಗಾಗಿ ಇವು ವರ್ಗ ಸಂಖ್ಯೆಗಳಲ್ಲ ಅಂಥೇಳಿ ನಾವು ಬರೀಬೋದು. ಇನ್ನು ನೆಕ್ಸ್ಟ್ ಥರ್ಡ್ ಕ್ವೆಶನು, ಪುನರಾವರ್ತಿತ
ವ್ಯವಕಲನ ವಿಧಾನದ ಮೂಲಕ 100 ಮತ್ತು 169 ವರ್ಗಮೂಲಗಳನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಪುನರಾವರ್ತಿತ ವ್ಯವಕಲನ ವಿಧಾನದ ಮೂಲಕಪ್ಪ ಅಂದರೆ ನಮಗಿಲ್ಲಿ ಬರ್ಕೋಬೇಕು. ಫಸ್ಟ್ನೇದು ಏನು ಕೇಳಿದ್ದಾರೆ, 100 ಮತ್ತು 169 ಅಂದರೆ ರೂಟ್ 100 ಅಂದರೆ 100 ವ್ಯವಕಲನ ಅಂದರೆ ಕಳ್ಕೊತ ಬರಬೇಕು. 100 ಒಳಗಡೆ 1 ಮೈನಸ್ ಮಾಡಿದ್ರಪ್ಪ ಅಂದ್ರೆ 99 ಬರ್ತೈತೆ. 99 ಈ ಸೈಡ್ ತೊಗೊಂಬರ್ಬೇಕು. 99 ಒಳಗಡೆ ಎಂಥ ವ್ಯವಕಲನ ಮಾಡಬೇಕಪ್ಪ ಅಂದ್ರೆ ಆರ್ಡ್ ನಂಬರ್ಸ್ ಅಂದರೆ ಇವ್ಕೂರ್ನ ನೀವೇನು ಕೇಳ್ತೀವಿ ಬೆಸ ಸಂಖ್ಯೆಗಳನ್ನು ಮೈನಸ್ ಮಾಡ್ಕೋತ ಬರಬೇಕು. ಮೈನಸ್ ಮಾಡ್ಕೋತ ಬಂದಾಗ 99 - 3 ಅಂದರೆ 96. ಈ 96 ಈ ಸೈಡ್ ತೊಗೊಂಬಂದರೆ 5 ಮೈನಸ್ ಮಾಡಿದ್ರೆ 91 ಆಗ್ತದೆ. 91 ಒಳಗಡೆ 7 ಕಳೆದ್ರೆ 84, 85 ಒಳಗಡೆ 9 ಕಳೆದ್ರೆ 75, 75 ಒಳಗಡೆ 11 ಕಳೆದ್ರೆ 64, 64 ಒಳಗಡೆ 13 ಕಳೆದ್ರಪ್ಪ ಅಂದರೆ 51, 51 ಒಳಗಡೆ 15 ಕಳೆದ್ರೆ 36, 36 ಒಳಗಡೆ 17 ಕಳೆದ್ರೆ 19, 19 ಒಳಗಡೆ 19 ಕಳೆದ್ರಪ್ಪ ಅಂದರೆ 0, 0 ಬರಬೇಕು. 0 ಬತ್ತಪ್ಪ ಅಂದರೆ ನೋಡ್ರಿ, ನಾವು 1 ಪ್ರಾರಂಭಿಸಿ ಬೆಸ ಸಂಖ್ಯೆಗಳಲ್ಲಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕಳೆದಾಗ ಎಷ್ಟನೇ ಸ್ಥಾನದಲ್ಲಿ ನಮಗೆ 0 ಸಿಗ್ತೈತಿ ನೋಡ್ರಿ. ಇಲ್ಲಿ ನಂಬರ್ ಹಾಕಿದ್ದೀನಿ 1, 2, 3, 4, 5, 6, 7, 8, 9, 10. 10ನೇ ಸ್ಥಾನದಲ್ಲಿ ನಮ್ಗೆ ಸಿಕ್ತು. ಹಾಗಾಗಿ ಇದು ಎಷ್ಟರ ವರ್ಗ ಆಗಿರ್ತದಪ್ಪ ಅಂದ್ರೆ 100, ಇದು 10 ವರ್ಗ ಆಗಿರ್ತದೆ. ಓಕೆ, ನಾವು ಇದನ್ನು ಈಸಿಯಾಗಿ ಈ ಥರ ವ್ಯವಕಲನದ ಮುಖಾಂತರ, ಪುನರಾವರ್ತಿತ ವ್ಯವಕಲನದ ಮುಖಾಂತರ ನಾವು ಕಂಡುಹಿಡಿಬೋದು. ಇನ್ನು ಸೆಕೆಂಡ್ ಕ್ವಶನ್ ಬಂದಿದೆ, 169. 169 ಮೈನಸ್ 1 168, 168 ಮೈನಸ್ 3 165, 165 ಮೈನಸ್ 5 160. ಈ ಥರ ನೀವು 1, 2, 3, 7, 9 ಪುನರಾವರ್ತಿತ ವ್ಯವಕಲನ ಅಂದರೆ ಬೆಸ ಸಂಖ್ಯೆಗಳನ್ನು ವ್ಯವಕಲನ ಮಾಡ್ಕೋತ ಬರ್ರಿ. ಎಷ್ಟನೇ ಸ್ಥಾನದಲ್ಲಿ ನಿಮ್ಗೆ ಸಿಗ್ತದಪ್ಪ ಅಂದರೆ 25 - 25 ಅಂದರೆ 0, 0 ಬರ್ಬೇಕು ನಮಗೆ. ಹೀಗಾಗಿ 13ನೇ ಹಂತದಲ್ಲಿ 0 ಪಡೆದೆವು. ಹೀಗಾಗಿ 169ರ ವರ್ಗಮೂಲ ಏನಾಗಿರ್ತದಪ್ಪ ಅಂದರೆ 13. ನೋಡಿದ ತಕ್ಷಣ ನಾವು ಇದನ್ನು ಹೇಳ್ಬೋದು, ಬಟ್ ನಿಮಗೆ ಲೆಕ್ಕ ಇದೇ ಥರ ಮಾಡ್ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೀವು ಈ ಮೆಥಡ್ನ ಮಾಡಲೇಬೇಕು. ಓಕೆ, ಈ ನೆಕ್ಸ್ಟು 4ನೇ ಕ್ವೆಶನು, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಈ ಕೆಳಗಿನ ಸಂಖ್ಯೆಗಳ ವರ್ಗಮೂಲಗಳನ್ನು ಕಂಡುಹಿಡಿಯಿರಿ. ಅವಿಭಾಜ್ಯ ಅಪ್ಪ ಅಂದರೆ ನಾವು ಇಲ್ಲಿ ಸಂಖ್ಯೆಗಳನ್ನು ಡಿವೈಡ್ ಮಾಡ್ಕೋತ ಹೋಗ್ಬೇಕು. ಆವಾಗ ನಮ್ಗೆ ಯಾವುದು ಇದರ ವರ್ಗಮೂಲ, ಎಷ್ಟರ ವರ್ಗಮೂಲ ಅಂತೇಳಿ ನಮ್ಗೆ ಕಂಡುಹಿಡಿತೀವಿ. ಇಲ್ಲಿ ಲಾಸ್ಟ್ 9 ಅಂದರೆ ಕನಿಷ್ಠ ಸಂಖ್ಯೆಗಿಂತ ನಾವೇನು ಮಾಡ್ಕೋಪ್ಪ ಅಂದರೆ ಭಾಗಾಕಾರ ಮಾಡ್ಕೋತ ಹೋಗ್ಬೇಕು. 3 - 6 1 ಉಳಿತು. ನೆಕ್ಸ್ಟ್ ಅದು ಎಷ್ಟಾಯ್ತಪ್ಪ ಅಂದರೆ 12 ಆಯಿತು. 3 - 4 - 12 3 - 3 - 9 ನೆಕ್ಸ್ಟ್ 3 - 8 - 24 3 - 3 3 - 2 - 6 2 ಉಳಿತು. ನೆಕ್ಸ್ಟ್ 3 - 3 - 20 ನೆಕ್ಸ್ಟು 3 - 9 - 27 3 - 3 - 9 3 - 3 ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಷ್ಟು ಜೋಡಿಗಳು ಬಂದಿದ್ದಾವೆ ನೋಡ್ರಿ, 1 ಜೋಡಿ 2 ಜೋಡಿ 3 ಜೋಡಿ ಅಂದರೆ 2 ಜೋಡಿ ಬಂದಿದ್ದಾವೆ. 3 × 3 - 3 × 3 - 3 ಅಂದರೆ 3 ಸ್ಕ್ವೇರ್, ಇದು 3 ಸ್ಕ್ವೇರ್, ಇದು 3 ಸ್ಕ್ವೇರ್ ಅಂತೇಳಿ ನಾನು ಬರಿತಾ ಇದ್ದೀನಿ. ನೆಕ್ಸ್ಟ್ ಏನು ಮಾಡೋಕಪ್ಪ ಅಂದರೆ ಈ ಸ್ಕ್ವೇರ್ನ ಎಲ್ಲದಕ್ಕೂ ಹೋಲ್ ಹಾಕಿಬಿಡ್ತೀನಿ. 3 × 3 × 3 3 × 3 × 3 ಬರೆದು ಈ ಸ್ಕ್ವೇರ್ ಇದೆಯಲ್ಲ ಎಲ್ಲದಕ್ಕೂ ಹಾಕಿಬಿಟ್ರಪ್ಪ ಅಂದರೆ ಹೋಲ್ ಸ್ಕ್ವೇರ್ ಆಗ್ತದೆ. ನೆಕ್ಸ್ಟ್ 3 - 3 - 9 9 - 3 - 27 27ರ ವರ್ಗ 729 729ರ ವರ್ಗಮೂಲ ಎಷ್ಟಾಗಿರ್ತದಪ್ಪ ಅಂದರೆ 27 ಆಗಿರ್ತದೆ. ಇದೇ ಥರ ನೀವೆಲ್ಲ ಲೆಕ್ಕಗಳನ್ನು ಬಿಡಿಸ್ಬೇಕು. ನೆಕ್ಸ್ಟ್ ಏನಿದೆಯಪ್ಪ ಅಂದ್ರೆ 400 ಇದೆ. 400 2 ಇದ್ದಾಗ ಅದರ ಅರ್ಧ ಮಾಡ್ಕೋತ ಬಂದ್ರೂ ಸಾಕು. 400 - 200 200 - 100 200 - 100 = 50 50 - 25 5 - 25 5 - 5 ನೆಕ್ಸ್ಟ್ ಇಲ್ಲಿ 2ರ ಫೇರ್ ಎಷ್ಟು ಸಿಕ್ಕು ನೋಡ್ರಿ, 1 - 2 ಸಿಗ್ತವೆ. 2 × 2 2 × 2 5ರ ಫೇರ್ 1 ಸಿಗ್ತೈತಿ ಜೋಡಿ ಅಂದಂಗೆ. 5 × 5 2ರ ವರ್ಗ 2 2ರ ವರ್ಗ 2 5ರ ವರ್ಗ 2 ನೆಕ್ಸ್ಟ್ 2 - 2 2 - 2 - 4 4 - 20 20ರ ವರ್ಗ ಎಷ್ಟಪ್ಪ ಅಂದರೆ 400ರ ವರ್ಗಮೂಲ ಎಷ್ಟಪ್ಪ ಅಂದರೆ ಇದು 20. ಓಕೆ, ಈ ಥರ ನೀವು ಮಾಡಬೇಕು. ಈ ನೆಕ್ಸ್ಟ್ ಕ್ವೆಶನು 1764 ಇದೆ. 2ರಲ್ಲಿ ಡಿವೈಡೆಡ್ ಬೈ ಮಾಡ್ಕೊತ ಬಂದಾಗ 2 × 16 1 ಉಳಿತು. ಮತ್ತೆ 2 × 16 2 × 4 2 × 4 - 8 2 × 4 - 8 2 - 1 - 2 ನೆಕ್ಸ್ಟಲ್ಲಿ 1 ಅಂದರೆ 3 ತೊಗೋತೀನಿ. 3 - 1 - 3 ನೆಕ್ಸ್ಟ್ 1 ಉಳಿತು. ಅದು ಎಷ್ಟಾಯ್ತಪ್ಪ ಅಂದರೆ 14 ಆಗ್ತೈತೆ. 3 - 4 - 12 2 ಉಳಿತು. 21 ಆಗ್ತೈತೆ. 3 - 7 - 21 ನೆಕ್ಸ್ಟ್ 7 - 14 ನೆಕ್ಸ್ಟ್ 7 - 7 ನೆಕ್ಸ್ಟ್ ಮತ್ತೆ 3 - 7 ಇಲ್ಲಿ ನೋಡ್ರಿ 3 - 6 1 ನಿಮಿಷ ಸರಿ ಇದೆ. 7 - 14 7 - 7 3 - 7 - 21 7 - 7 ನೆಕ್ಸ್ಟ್ ಇಲ್ಲಿ 2ರ ಫೇರ್ 1 3ರ ಫೇರ್ 2 7ರ ಫೇರ್ 2 ಸಿಗ್ತವೆ. ಅದನ್ನು ಈ ಥರ ಬರ್ಕೋಬೇಕು. ಇಲ್ಲಿ 2ರ ಸ್ಕ್ವೇರ 3ರ ಸ್ಕ್ವೇರ 7ರ ಸ್ಕ್ವೇರ್ ಅಂತೇಳಿ 2 - 3 - 6 6 - 7 - 42
1764ರ ವರ್ಗಮೂಲ ಎಷ್ಟಪ್ಪ ಅಂದ್ರೆ 42. ಓಕೆ, ಇನ್ನು ನೆಕ್ಸ್ಟು 4096 ಇದೆ. 4096ನ ಈ ಥರ ನೀವು ಡಿವೈಡೆಡ್ ಬೈ ಮಾಡ್ಕೋತ ಬರಬೇಕು. 2 4 0 ಇದೆ, 2 4 8 1 ಉಳಿತು, 2 8 16, 2 2 10 ಅಥವಾ 2 1 2 0, ಅದನ್ನು ಅರ್ಧ ಮಾಡ್ಕೋತ ಬಂದುಬಿಟ್ರೆ ಸಾಕು. ಡಿವೈಡೆಡ್ ಬೈ 2 ಇದ್ದಾಗ ಅರ್ಧ ಮಾಡ್ಕೋತ ಬಂದುಬಿಡ್ದು. 20 1/2, 4 1/2 2, 8 1/4. ನೆಕ್ಸ್ಟ್ 10 1/5, 2 1/2, 4 1/2 2, ಈ ಥರ. 512 1/2, 256, 256 1/2, 128, 128 1/2, 64, 64 1/2, 32, 32 1/2, 16 1/8, 8 1/4, 4 1/2, 2 1/2. ಡಿವೈಡೆಡ್ ಬೈ ಇಲ್ಲಿ 2 ಬಂತಪ್ಪ ಅಂದ್ರೆ ಅದರ ಅರ್ಧ ಮಾಡ್ಕೊತ ಬಂದ್ರೂ ಸಾಕು. ನೆಕ್ಸ್ಟ್ ಇಲ್ಲಿ ಎಷ್ಟು ಎರಡುಗಳು ಬಂದಿದ್ದಾವೆ ಆ ಎರಡುಗಳನ್ನು ಬರೀಬೇಕು. 2 ಸ್ಕ್ವೇರ್ ಈ ಥರ ಬರೆದಿದ್ದೀನಿ. ನೆಕ್ಸ್ಟ್ ಇದಕ್ಕೆಲ್ಲದಕ್ಕೂ ಹೋಲ್ ಕ್ಯೂಬ್ ಹಾಕೊಬೇಕು. 2 4, 4 8, 8 16, 14 32, 32 64, 64 ಸ್ಕ್ವೇರ್, 4096 ವರ್ಗಮೂಲ 64. ಈ ಥರ ಇದನ್ನು ಬರೀಬೇಕು. ಇನ್ನು ನೆಕ್ಸ್ಟ್ ನೋಡ್ರಿ ಎಷ್ಟಿದೆಯಪ್ಪ ಅಂದ್ರೆ 7744 ಇದೆ. 7744 ಈ ಥರ ನೀವು ಡಿವೈಡ್ ಮಾಡ್ಕೋತ ಬರ್ರಿ. ಈ ಡಿವೈಡ್ ಮುಖಾಂತರ ನೀವು ಇದನ್ನು ನೀವೇ ಡಿವೈಡೆಡ್ ಮಾಡ್ಕೋತ ಬರ್ರಿ. ಯಾಕಪ್ಪ ಅಂದರೆ ವೀಡಿಯೋ ಲೆಂತಿ ಆಗ್ತದೆ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದೀನಿ. ಈ ಥರ ಡಿವೈಡೆಡ್ ಮಾಡ್ಕೋತ ಬಂದು ಇದನ್ನು ಯಾವ ಥರ ಬರೀಬೇಕು, ಎಷ್ಟು ಎಲ್ಲವೂ 2 2 ಪೇರ್ ಸಿಗ್ತವೆ, ಇಲ್ಲಿ ನೆಕ್ಸ್ಟ್ 11 ಪೇರ್ ಸಿಗ್ತದೆ, ಅದನ್ನು ಈ ಥರ ಬರ್ಕೋಬೇಕು. 2 ಸ್ಕ್ವೇರ್ ಇಂಟು 11 ಸ್ಕ್ವೇರ್ ಬರ್ಕೊಂಡು 2 2 4, 4 7, 2 2 4, 4 7, 8, 8 11 ಅಥವಾ 11 8, 88. ಇದು 88, 7744 ವರ್ಗಮೂಲ 88 ಅಂತೇಳಿ ನಾವು ಬರೀಬೇಕು. ಇನ್ನು ನೆಕ್ಸ್ಟು 9604 ಇದನ್ನು ಅರ್ಧ ಮಾಡ್ಕೋತ ಬಂದಾಗಪ್ಪ ಅಂದ್ರೆ 4802 ಬರ್ತದೆ. ನೆಕ್ಸ್ಟ್ ಅದರ ಅರ್ಧ 2401, ನೆಕ್ಸ್ಟ್ 7 3 21, ಇನ್ನು 1 ಉಳಿತು, ಇಲ್ಲಿ 0 ಆಯಿತು, ಅದು 4. ನೆಕ್ಸ್ಟ್ 7 3 21, ನೆಕ್ಸ್ಟ್ ಮತ್ತೆ 7 74 28, ಇಲ್ಲಿ 6 ಉಳಿತು, 79 63, ನೆಕ್ಸ್ಟ್ 7 49, 7 1 7, 2 ಫೇರ್ ಸಿಗ್ತದೆ, 7 ಫೇರ್ ಸಿಕ್ಕಿದೆ, 7 ಫೇರ್ ಸಿಕ್ಕಿದೆ, 2 2 ಫೇರು, 7 ಸ್ಕ್ವೇರ್. ನೆಕ್ಸ್ಟು 2 7 14, 14 7 98, 98 ವರ್ಗ, 9604 ವರ್ಗ ಮೂಲ ಎಷ್ಟಪ್ಪ ಅಂದ್ರೆ 98 ಅಂತೇಳಿ ನಾವು ಬರೀಬೋದು. ಇನ್ನು ನೆಕ್ಸ್ಟು ಇಲ್ಲಿ 5929 ಇದೆ, 11 ಡೈರೆಕ್ಟ್ ತೊಗೋತೀನಿ, 11 55, ಇನ್ನು 4 ಉಳಿತು, ಅವಾಗ 32 ಆಗಿದೆ ಅದು. 11 3 33, 44 ಆಗಿದೆ, 42 ಆಗ್ತದೆ, 11 3 33. ನೆಕ್ಸ್ಟ್ 11 9 99, ನೆಕ್ಸ್ಟ್ 11 4 44, ನೆಕ್ಸ್ಟು 9 ಉಳಿತು, ಅವಾಗ 11 9 99, ನೆಕ್ಸ್ಟ್ 7 7 49, 7 1 7, 11 ಸ್ಕ್ವೇರು, ನೆಕ್ಸ್ಟ್ 7 ಸ್ಕ್ವೇರ್, 11 7 77. 5929 ವರ್ಗಮೂಲ ಎಷ್ಟಪ್ಪ ಅಂದ್ರೆ 77 ಅಂತೇಳಿ ನಾವು ಬರೀಬೋದು. ನೆಕ್ಸ್ಟ್ 9216, 9216ನ ಇದು 2 ಡಿವೈಡೆಡ್ ಬೈ ಮಾಡ್ಕೋತ ಬಂದುಬಿಡ್ರಿ, ಅವಾಗ 2 ಪೇರ್ ಸಿಗ್ತದೆ, ಇಲ್ಲಿ ಲಾಸ್ಟಿಗೆ 1 3 ಪೇರ್ 1 ಸಿಗ್ತದೆ, ಅವಾಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಆಗ್ತದೆ. 2 2 4, 4 7, 8, 8 7 16, 14 7 32, 32 ಇಂಟು 3 ಮಾಡಿರಪ್ಪ ಅಂದರೆ 96 ಬರ್ತದೆ, ಅವಾಗ 9716 ವರ್ಗಮೂಲ ಎಷ್ಟಪ್ಪ ಅಂದರೆ 96 ಅಂತೇಳಿ ನೀವು ಬರೀಬೋದು. ಇವ್ರು ನಾವೇ ಇಲ್ಲಿ ನಿಮ್ಗೆ ಮಾಡ್ಕೊತ ಕೂತ್ನಪ್ಪ ಅಂದರೆ ವೀಡಿಯೋ ಲೆಂತಿ ಆಗ್ತದೆ, ಅದಕ್ಕೋಸ್ಕರ ನೀವು ಒಂದೆರಡು ನಿಮ್ಗೆ ಗೊತ್ತಾಯ್ತಪ್ಪ ಅಂದರೆ ನೀವು ಕೂಡ ಪ್ರಾಕ್ಟೀಸ್ ಮಾಡಬೇಕು. 529 ಇದು ಎಷ್ಟು ಸ್ಕ್ವೇರ್ ಅಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ವರ್ಗ ಸಂಖ್ಯೆಗಳು ಬೈಪಾಟ್ ಮಾಡಿದ್ರಪ್ಪ ಅಂದರೆ ಇದು 23 ವರ್ಗ ಅಂತೇಳಿ. 23 ಡೈರೆಕ್ಟ್ ತೊಗೊಂಬಿಡ್ರಿ, 23 ಇಂಟು 23 ಬರೆದ್ರಪ್ಪ ಅಂದರೆ 23 ಸ್ಕ್ವೇರ್ ಅಪ್ಪ ಅಂದರೆ 529 ವರ್ಗಮೂಲ 23. ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ, 8100, 8100ನ 2 ಡಿವೈಡೆಡ್ ಬೈ ಮಾಡ್ಕೋತ ಬರ್ರಿ. 2 4 8, ಇಲ್ಲೊಂದು ಏನು ಇಲ್ಲಪ್ಪ ಅಂದರೆ 0, 2 5 10, ನೆಕ್ಸ್ಟ್ 0. 4050ನ ಅರ್ಧ ಮಾಡಿಬಿಟ್ರಪ್ಪ ಅಂದರೆ 2025 ಬರ್ತದೆ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ 5 ಇದೆ ಅಂದರೆ 5 ತೊಗೋಬೇಕು, 5 4 20, ಇಲ್ಲಿ 10 ಇದ್ರೆ ಅಲ್ಲಿ 1 0 ಕೊಡಬೇಕು, 5 ಇಲ್ಲೇ 25 ಆಗ್ತದೆ. ನೆಕ್ಸ್ಟ್ 5 8 40, 5 1 5, 3 7 6, 1 2 ಉಳಿಸುತ್ತೆ, 3 7 21, 3 9 27, 3 3 9, 3 1 3. ಇಲ್ಲಿ ನೋಡಿರಿ 2 1 ಫೇರ್ ಸಿಕ್ಕಿದೆ, 5 1 ಫೇರ್ ಸಿಕ್ಕಿದೆ, 3 2 ಫೇರ್ ಸಿಕ್ಕಿದೆ, 2 1 5 1 3 2, ಅವಾಗ 2 ಸ್ಕ್ವೇರ್ 5 ಸ್ಕ್ವೇರ್ 3 ಸ್ಕ್ವೇರ್ 3 ಸ್ಕ್ವೇರ್, 2 ಇಂಟು 5
ತ್ರೀ ಇಂಟು ತ್ರೀ, ಎರಡು ಐದು ಹತ್ತು, ಹತ್ತ್ಮೂರಲೆ ಮೂವತ್ತು, ಮೂವತ್ತ್ಮೂರಲೆ ತೊಂಬತ್ತು. 8100 ವರ್ಗಮೂಲ ಎಷ್ಟಪ್ಪ ಅಂದ್ರೆ 90. ಓಕೆ, ಈ ಥರ ಕ್ವಶನ್ಸ್ಗಳನ್ನ ಇವು 1-4 ತನಕ ಕ್ವಶನ್ಸ್ಗಳನ್ನ ನಾನು ಬಿಡಿಸಿದೆ, ವಿಡಿಯೋ ಲೆಂತಿ ಆಗ್ತದೆ. ನೆಕ್ಸ್ಟು 5-10 ತನಕ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಪಾರ್ಟಲ್ಲಿ ಡಿಸ್ಕಸ್ ಮಾಡೋದನ್ನು. ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಎಲ್ಲ ಕಡೆ ಶೇರ್ ಮಾಡಿರಿ. ಥ್ಯಾಂಕ್ ಯು.